ಆಕಾಶವಾಣಿ ಕೌಶಲ್ಯ ಕರ್ನಾಟಕ ಸರಣಿ ಕಾರ್ಯಕ್ರಮ ಎನ್ಯುಎಲ್ಎಂ ಯೋಜನೆ ಕುರಿತು ಕರ್ನಾಟಕ ರಾಷ್ಟೀಯ ನಗರ ಜೀವನೋಪಾಯ ಅಭಿಯಾನದ ಅಭಿಯಾನ ನಿರ್ದೇಶಕರಾದ ಎನ್ ಮಂಜುಶ್ರೀ ಅವರೊಂದಿಗೆ ಸಂವಾದ ಪ್ರಾಯೋಜಕರು ಅಭಿವೃದ್ಧಿ ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ ಕರ್ನಾಟಕ ಸರ್ಕಾರ ನಾನು ಸೆಲ್ವಕುಮಾರ್ ಪ್ರಧಾನ ಕಾರ್ಯದರ್ಶಿ ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ನಗರ ಜೀವನೋಪಾಯ ಅಭಿಯಾನದ ಅಡಿಯಲ್ಲಿ ನಾಲ್ಕು ವಿಧವಾದ ಕಂಪೋನೆಂಟ್ ಉದ್ಯೋಗ ಅವಕಾಶ ನೀಡುವ ಒಂದು ರೀತಿಯಲ್ಲಿ ಕೊಡುವ ತರಬೇತಿ ಸ್ವಸಹಾಯ ಗುಂಪುಗಳನ್ನು ಮಾಡಿಕೊಂಡು ಯಾವ ರೀತಿಯಲ್ಲಿ ನೀವು ಜೀವನೋಪಾಯವನ್ನು ಹೆಚ್ಚಿಸಿಕೊಳ್ಳಬಹುದು ನಂತರ ಬೀದಿ ಬದಿ ವ್ಯಾಪಾರಿಗಳಿಗೆ ಪ್ರತ್ಯೇಕವಾಗಿ ಬೀದಿ ಬದಿ ವ್ಯಾಪಾರಿಗಳ ನೋಂದಣಿ ಮತ್ತು ಅವರಿಗೆ ಸಾಲ ಸೌಲಭ್ಯ ನೀಡುವ ಆತ್ಮ ಯೋಜನೆ ಕಾರ್ಯಕ್ರಮ ಇದೆ ವಲಸೆ ಬಂದಿರುತ್ತಾರಲ್ಲ ಅವರುಗಳಿಗೆ ನಗರ ಭಾಗದಲ್ಲಿ ಎಲ್ಲಿನೂ ಕೂಡ ತಂಗಳಿಗೆ ಅವಕಾಶ ಇಲ್ಲದೆ ಇರುವಾಗ ನೈಟ್ ಸೆಲ್ಟರ್ಸ್ ಅಂತ ಮಾಡ್ತೇವೆ ಅದನ್ನು ಹೆಚ್ಚಿನ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಿ ಅಂತ ಕೇಳಿಕೊಳ್ತೇನೆ ಕೇಳುಗರೆ ಕೌಶಲ್ಯ ಕರ್ನಾಟಕ ಕಾರ್ಯಕ್ರಮ ಸರಣಿಯ ಕೊನೆಯ ಕಾರ್ಯಕ್ರಮವನ್ನ ನಾವು ಇಂದು ಪ್ರಸಾರ ಮಾಡ್ತಾ ಇದ್ದೀವಿ ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಈಗ ಎರಡು ಮೂರು ವಾರಗಳಿಂದ ನೀವು ತಿಳ್ಕೊತಾ ಇದ್ರಿ ನಮ್ಮ ಹಿಂದಿನ ವಾರದ ಕಾರ್ಯಕ್ರಮದಲ್ಲಿ ಬೀದಿ ಬದಿಯ ವ್ಯಾಪಾರಿಗಳಿಗೆ ಇರತಕ್ಕಂತಹ ಹಲವಾರು ಸೌಲಭ್ಯಗಳನ್ನ ಕುರಿತು ನಮ್ಮೊಟ್ಟಿಗೆ ನಿಮ್ಮೊಟ್ಟಿಗೆ ಸಂವಾದದಲ್ಲಿ ಎನ್ ಯು ಎಲ್ ಎಂ ದ ಅಭಿಯಾನ ನಿರ್ದೇಶಕರ ಅಂತ ಎನ್ ಮಂಜುಶ್ರೀ ಅವರು ಮಾತನಾಡ್ತಾ ಇದ್ರು ಮಂಜುಶ್ರೀ ಅವರೇ ನಮಸ್ಕಾರ ಹಾಗೂ ಸ್ವಾಗತ ನಮಸ್ತೆ ನಮ್ಮ ಹಿಂದಿನ ವಾರದ ಕಾರ್ಯಕ್ರಮದಲ್ಲಿ ನಾವು ಬೀದಿ ಬದಿಯ ವ್ಯಾಪಾರಿಗಳಿಗೆ ಇರತಕ್ಕಂತ ಸೌಲಭ್ಯಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಟ್ಟಿದ್ವಿ ಇನ್ನೂ ಹೆಚ್ಚಿನ ಒಂದು ಮಾಹಿತಿಯನ್ನ ಕೊಡ್ತಾನೆ ನಮ್ಮ ಹಿಂದಿನ ಕಾರ್ಯಕ್ರ ಬೀದಿ ಬದಿ ವ್ಯಾಪಾರಸ್ಥರ್ ಇರಬಹುದು ಅಥವಾ ಬೇರೆ ಯಾರೇ ಒಬ್ರು ಸ್ವಯಂ ಉದ್ಯೋಗ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಉಳ್ಳವರಾಗಿರ್ಬಹುದು ಅವರಿಗೆ ನಮ್ಮಲ್ಲಿ ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಂ ಅಂತ ಕೂಡ ಇದೆ ಆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ನಲ್ಲಿ ಇಂಡಿವಿಜುವಲ್ ಕ್ಯಾಟಗರಿಯಲ್ಲಿ ವೈಯಕ್ತಿಕವಾಗಿ ಏನಾದ್ರೂ ಕೆಲಸ ಮಾಡ್ಬೇಕು ಅಥವಾ ಒಂದು ಉದ್ದಿಮೆ ಮಾಡಬೇಕು ಅಂತಂದ್ರೆ ಅವ್ರಿಗೆ ಎರಡು ಲಕ್ಷ ರೂಪಾಯಿಗಳ ಸಾಲ ಸೌಲಭ್ಯವನ್ನ ಕೊಡ್ತೇವೆ ಇದು ಬೀದಿ ಬದಿ ವ್ಯಾಪಾರಸ್ಥರಿಗೆ ಅಷ್ಟೇ ಅಲ್ಲ ಇತರ ಯಾರಾದ್ರೂ ಕೂಡ ಈ ಸ್ವಲ್ಪ ಸೆಲ್ಫ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಂ ನಲ್ಲಿ ಈ ಸಾಲ ಸೌಲಭ್ಯವನ್ನ ಪಡ್ಕೊಳ್ಬಹುದು ನಗರದ ಕಡುಬಡವರು ಹೇಳ್ತೀರಾ ಬಿಪಿಎಲ್ ಕುಟುಂಬದ ನಗರ ಪ್ರದೇಶದ ವಾಸಿಗಳು ಬಿಪಿಎಲ್ ಇರ್ತಾರೋ ಅವರಿಗೆ ಮಾತ್ರ ಈ ಅವಕಾಶ ಅಂತ ಹೌದು ಖಂಡಿತ ವೈಯಕ್ತಿಕ ಉದ್ದಿಮೆ ಮಾಡಲಿಕ್ಕೆ ಎರಡು ಲಕ್ಷ ರೂಪಾಯಿಗಳವರೆಗೂ ಸಾಲ ಸೌಲಭ್ಯ ನೀಡೋದಕ್ಕೆ ಈ ಯೋಜನೆಯಲ್ಲಿ ಅವಕಾಶ ಇದೆ ಅದಲ್ಲದೆ ಕೂಡ ಗುಂಪು ಚಟುವಟಿಕೆ ಏನಾದರೂ ಮಾಡ್ತೀನಿ ಅಂತಂದ್ರೆ ಹತ್ತು ಲಕ್ಷದವರೆಗೂ ಕೂಡ ಒಂದು ಸಾಲ ಸೌಲಭ್ಯವನ್ನ ಪಡ್ಕೊಳ್ಳೋದಿಕ್ಕೆ ಅವಕಾಶ ಇದೆ ಹಲವಾರು ನಗರದಲ್ಲಿ ಇರತಕ್ಕಂಥ ಜನರು ತಾವು ಒಂದು ಗುಂಪು ಮಾಡಿಕೊಂಡು ತಮ್ಮದೇ ಆದಂಥ ಒಂದು ಉದ್ದಿಮೆಯನ್ನ ಅದರಲ್ಲಿ ಇತ್ತೀಚಿನ ದಿನದಲ್ಲಿ ಸ್ಟಾರ್ಟ್ಅಪ್ ಕಾನ್ಸೆಪ್ಟ್ಗಳು ಬಹಳ ಜೋರಾಗಿ ಬರ್ತಾ ಇರೋದ್ರಿಂದ ನಾವು ಒಂದು ಯಾಕೆ ಮಾಡಬಾರ್ದು ಅಂತ ಯೋಚನೆ ಮಾಡ್ಬಿಡ್ಬಹುದು ಖಂಡಿತ ಕೂಡ ನಗರಸಭೆಯನ್ನು ಅಪ್ರೋಚ್ ಮಾಡಬೇಕಾಗತ್ತ ಹೌದು ನಗರಸಭೆ ಪುರಸಭೆ ನಮ್ಮ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳನ್ನ ಅವರು ಅಪ್ರೋಚ್ ಮಾಡಬಹುದು ಈ ಒಂದು ಯೋಜನೆಯಲ್ಲಿ ಕೂಡ ನಾವು ಇಂಟ್ರೆಸ್ಟ್ ಸಬ್ವೆನ್ಷನ್ ಬಡ್ಡಿ ಸಹಾಯಧನವನ್ನ ನಾವು ಕೊಡ್ತಾ ಇದೀವಿ ಇದರಲ್ಲೂ ಕೂಡ ಏಳು ಪರ್ಸೆಂಟ್ ವರ್ಗು ಮಾತ್ರ ಯಾರು ಸೆಲ್ಫ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ನಲ್ಲಿ ಸಾಲ ಸೌಲಭ್ಯ ಪಡ್ಕೊಂಡಿರ್ತಾರೆ ಅವರು ಏಳು ಪರ್ಸೆಂಟ್ ಮಾತ್ರ ಬ್ಯಾಂಕಿಗೆ ಕಟ್ಟಬೇಕು ಇನ್ನು ನಿಯಮಿತವಾಗಿ ಏನಾದರೂ ಮರುಪಾವತಿ ಮಾಡ್ತಾ ಹೋದ್ರೆ ಪ್ರತಿ ತಿಂಗಳು ಕಂತನ್ನ ಮರುಪಾವತಿ ಮಾಡ್ತಾ ಹೋದ್ರೆ ಹೆಚ್ಚುವರಿಯಾಗಿ ಮೂರು ಪರ್ಸೆಂಟ್ ಇನ್ನೂ ಬಡ್ಡಿ ಸಹಾಯಧನವನ್ನ ಕೊಡೋದಕ್ಕೆ ಅವಕಾಶ ಇದೆ ನಾವು ಸಾಮಾನ್ಯವಾಗಿ ಹೇಳ್ತೀವಿ ಜಾಸ್ತಿ ದುಡ್ಡು ತಗೊಂಡಷ್ಟು ಬಡ್ಡಿ ಜಾಸ್ತಿ ಆಗುತ್ತೆ ಅಂತ ನೋಡಿದ್ರೆ ಜಾಸ್ತಿ ಹಣವನ್ನು ಇದು ಒಂದು ವಿನೂತನ ಯೋಜನೆ ನಗರ ಪ್ರದೇಶದ ಬಡ ಕುಟುಂಬ ಕುಟುಂಬದ ಯುವಕರಿಗೆ ಯುವತಿಯರಿಗೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಮತ್ತು ಮಹಿಳೆಯರಿಗಾಗಿ ಇರುವಂತಹ ಒಂದು ವಿಶೇಷ ಕಾರ್ಯಕ್ರಮ ಹಾಗೆ ಮಂಜುಶ್ರೀ ಅವ್ರ ನೀವು ಅಭಿಯಾನ ನಿರ್ದೇಶಕರಾಗಿ ಇಷ್ಟೊತ್ತಿನವರೆಗೆ ಬೀದಿ ಬದಿಯ ವ್ಯಾಪಾರಿಗಳಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಕೊಟ್ಟು ಇನ್ನು ಬಹಳಷ್ಟು ಜನ ವಲಸಿಗರು ನಗರ ಪ್ರದೇಶಗಳಿಗೆ ಬಂದಿರ್ತಾರೆ ಶೆಲ್ಟರ್ಲೆಸ್ ಆಗಿರ್ತಾರೆ ಅಂತವರಿಗಾಗಿ ಏನಾದರೂ ವಿಶೇಷ ಸೌಲಭ್ಯಗಳನ್ನ ಸಾಧ್ಯ ಖಂಡ ಈ ಒಂದು ಕಾರ್ಯಕ್ರಮದ ಬಗ್ಗೆ ಅಥವಾ ಯೋಜನೆಯ ಬಗ್ಗೆ ಒಂದು ಕ್ಲಾರಿಟಿಯನ್ನ ನಾನು ಕೊಡ್ತೀನಿ ಈ ಯೋಜನೆ ಹೆಸರು ನಗರದ ವಸತಿ ರಹಿತರಿಗೆ ಆಶ್ರಯ ಅನ್ನೋ ಒಂದು ಯೋಜನೆ ಇದು ಶೆಲ್ಟರ್ ಫಾರ್ ಅರ್ಬನ್ ಹೋಮ್ಲೆಸ್ ಈ ಒಂದು ಯೋಜನೆಯಲ್ಲಿ ಯಾರಿಗೆ ನಾವು ಏನು ಶೆಲ್ಟರ್ ಅನ್ನ ಕೊಡ್ತೀವಿ ಅಂದ್ರೆ ಅದು ತಾತ್ಕಾಲಿಕ ಶೆಲ್ಟರ್ ನಾವು ಕೊಡುವಂತಹ ಶೆಲ್ಟರ್ ಇದು ಪರ್ಮನೆಂಟ್ ಶೆಲ್ಟರ್ ಅಲ್ಲ ಟೆಂಪರರಿ ಶೆಲ್ಟರ್ ನಾವು ಕೊಡೋದು ಯಾರು ಇದಕ್ಕೆ ಎಲಿಜಿಬಲ್ ಆಗ್ತಾರೆ ಅಂತಂದ್ರೆ ನಗರ ಪ್ರದೇಶದಲ್ಲಿ ಬೀದಿಗಳಲ್ಲಿ ಮಲ್ಕೊಂಡಿರ್ತಾರೆ ರೈಲ್ವೆ ಸ್ಟೇಷನ್ಸ್ ನಲ್ಲಿ ಬಸ್ ಸ್ಟ್ಯಾಂಡ್ಸ್ ಏನು ಗವರ್ಮೆಂಟ್ ಆಫೀಸಸ್ ಎಲ್ಲ ಯಾರು ಮಲ್ಕೊಳ್ತಾರೆ ಅಂತ ಅವರಿಗೆ ಒಂದು ಟೆಂಪರರಿ ಶೆಲ್ಟರ್ ನೀಡುವಂತಹ ಒಂದು ಉದ್ದೇಶದಿಂದ ಈ ಯೋಜನೆಯನ್ನ ಅನುಷ್ಠಾನ ಮಾಡ್ತಾ ಇರೋದು ವಿಶೇಷವಾಗಿ ಬೆಂಗಳೂರಿನ ತೆಗೆದುಕೊಂಡ್ರೂ ರೈಲ್ವೆ ಸ್ಟೇಷನ್ ಇರ್ಬೋದು ಬಹಳಷ್ಟು ಜನರು ಅಲ್ಲಲ್ಲೇ ಮಲಗಿರೋದನ್ನ ನೋಡ್ತಿವಿ ಪರ್ಮನೆಂಟ್ ಆಗಿ ಮಲಗ್ತಾ ಇರೋರು ನೋಡ್ತಿರ್ತೀವಿ ನೀವು ಹಾಗಿದ್ರೆ ಇಬ್ರು ಶೆಲ್ಟರ್ ಲೆಸ್ ಅಂತ ಐಡೆಂಟಿಫೈ ಇದನ್ನ ಒಂದು ರಾಪಿಡ್ ಸರ್ವೆ ಮುಖಾಂತರ ಗುರ್ತು ಮಾಡ್ಲಾಗುತ್ತೆ ನಗರ ಸ್ಥಳೀಯ ಸಂಸ್ಥೆಗಳೇನಿರ್ತವೆ ಅವು ಈ ರ್ಯಾಪಿಡ್ ಸಮೀಕ್ಷೆ ಮಾಡೋದ್ರ ಮುಖಾಂತರ ಆ ನಗರ ಸ್ಥಳೀಯ ಸಂಸ್ಥೆಯ ವ್ಯಾಪ್ತಿ ಅಡಿಯಲ್ಲಿ ಎಷ್ಟು ಜನರು ಈ ರೀತಿ ಆಶ್ರಯ ಇಲ್ಲದೆ ಆಶ್ರಯ ರಹಿತರಾಗಿ ಬೀದಿಗಳಲ್ಲಿ ಅಥವಾ ರೈಲ್ವೆ ಸ್ಟೇಷನ್ ಬಸ್ ಸ್ಟಾಂಡ್ಸ್ ಗಳಲ್ಲಿ ಮಲಗ್ತಾ ಇದ್ದಾರೆ ಅನ್ನೋ ಒಂದು ಸಮೀಕ್ಷೆಯನ್ನ ಮಾಡ್ತಾರೆ ಸಮೀಕ್ಷೆಯನ್ನು ಕೂಡ ನಿಮ್ಮ ನಗರಸಭೆಯ ಅಧಿಕಾರಿಗಳೇ ಮಾಡ್ತಾರ ಈ ಸಮೀಕ್ಷೆಯನ್ನ ನಾವು ಅಂದ್ರೆ ನಗರ ಸ್ಥಳೀಯ ಸಂಸ್ಥೆಗಳು ಎನ್ ಜಿ ಓಗಳ ಮುಖಾಂತರ ಅಂದ್ರೆ ಹೊರಗಿನ ಏನು ನೆರವನ್ನ ಪಡ್ಕೊಂಡು ಈ ಸಮೀಕ್ಷೆಯನ್ನ ಮಾಡ್ತಾರೆ ಈ ಸಮೀಕ್ಷೆಯನ್ನು ಮಾಡಿದ ನಂತರ ಗೈಡ್ ಲೈನ್ಸ್ ಪ್ರಕಾರ ನಮಗೆ ನಗರ ಸ್ಥಳೀಯ ಸಂಸ್ಥೆಗಳು ಒಂದು ಪ್ರಸ್ತಾವನೆಗಳನ್ನ ಸಲ್ಲಿಸ್ತಾರೆ ಆ ಪ್ರಸ್ತಾವನೆ ಸಲ್ಲಿಸಿದ ನಂತರ ನಮ್ಮಲ್ಲಿ ಒಂದು ಪ್ರಾಜೆಕ್ಟ್ ಸ್ಯಾಂಕ್ಷನ್ ಕಮಿಟಿ ಇದೆ ಆ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಕಮಿಟಿಗೆ ನಮ್ಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಅಧ್ಯಕ್ಷರಾಗಿರ್ತಾರೆ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಕಮಿಟಿ ಮುಂದೆ ನಾವು ಈ ಪ್ರಸ್ತಾವನೆಗಳನ್ನ ಸಲ್ಲಿಸೋದ್ರ ಮುಖಾಂತರ ಆ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಎಷ್ಟು ಜನರು ಆಶ್ರಯ ರಹಿತರಾಗಿದ್ದಾರೆ ಎಷ್ಟು ಜನ ಸಮೀಕ್ಷೆಯಲ್ಲಿ ನಾವು ಗುರ್ಸಿದೀವಿ ಅದನ್ನ ನೋಡ್ಕೊಂಡು ಅದ್ರ ಅನುಗುಣವಾಗಿ ನಾವು ನಗರದ ವಸತಿ ರಹಿತರಿಗೆ ಆಶ್ರಯದ ಒಂದು ಪ್ರೊಪೋಸಲ್ ಏನಿದೆ ಆ ನಗರ ಸ್ಥಳೀಯ ಸಂಸ್ಥೆಗೆ ಅಪ್ರೂವಲ್ ಮಾಡಿ ಕೊಡ್ತೇವೆ ಸಾಮಾನ್ಯವಾಗಿ ಭಿಕ್ಷುಕರ ಒಂದು ಸಮೀಕ್ಷೆ ನಡೆಯುತ್ತೆ ಆಮೇಲೆ ಆ ಭಿಕ್ಷುಕರನ್ನ ಒಂದು ಶೆಲ್ಟರ್ನಲ್ಲಿ ನಲ್ಲಿ ತಗೊಂಡೋಗಿ ಇಡುವಂತ ವ್ಯವಸ್ಥೆ ಕೂಡ ಆಗುತ್ತೆ ಅದು ಒಂದು ರೀತಿಯ ವ್ಯವಸ್ಥೆ ಹೇಗಿದೆಯೋ ಅದೇ ರೀತಿಯಲ್ಲಿ ಇಲ್ಲಿಯೂ ಆ ರೀತಿಯ ವ್ಯವಸ್ಥೆ ನಡೆಯುತ್ತಾ ಇದು ಯಾವ ರೀತಿ ನಡೆಯುತ್ತೆ ಅಂದ್ರೆ ನಾನು ಹೇಳಿದ ರೀತಿಯಲ್ಲಿ ಸಮೀಕ್ಷೆ ಮಾಡ್ತಾರೆ ಸಮೀಕ್ಷೆ ಮಾಡಿದ ನಂತರ ಇನ್ಸ್ಟೆನ್ಸ್ ಹೇಳೋಣ ಒಂದು ನೂರು ಜನ ಇದಾರೆ ಅಂತ ಹೇಳೋಣ ಒಂದು ನಗರ ಸ್ಥಳೀಯ ಸಂಸ್ಥೆ ವ್ಯಾಪ್ತಿಯಲ್ಲಿ ಆ ನೂರು ಜನರು ಕೂಡ ಬೀದಿ ಬದಿಗಳಲ್ಲಿ ಅಥವಾ ರೈಲ್ವೆ ಸ್ಟೇಷನ್ ಬಸ್ ಸ್ಟಾಂಡ್ಸ್ ನಲ್ಲಿ ಮಲ್ಕೊಳ್ತಾ ಇರ್ತಾರೆ ರೆಗ್ಯುಲರ್ ಆಗಿ ಸೊ ಅದಕ್ಕೆ ಈ ಯೋಜನೆ ಅಡಿಯಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳು ಕೊಡುವಂತ ಪ್ರಸ್ತಾವನೆಗೆ ನಾವು ಅಪ್ರೂವಲ್ ಅನ್ನ ಕೊಡ್ತೀವಿ ಅಪ್ರೂವಲ್ ಕೊಟ್ಟ ಮೇಲೆ ಅವರು ಒಂದು ಬಿಲ್ಡಿಂಗ್ ಅನ್ನ ಐಡೆಂಟಿಫೈ ಮಾಡ್ತಾರೆ ರೆಂಟ್ ಮೇಲೆನೋ ಅಥವಾ ಅವ್ರದೇ ಸ್ವಂತ ಕಟ್ಟಡ ಇತ್ತು ಅಂದ್ರೆ ಆ ಸ್ವಂತ ಕಟ್ಟಡ ನಲ್ಲಿ ಮಾಡ್ತಾರೆ ಮತ್ತು ಈ ಒಂದು ಆಶ್ರಯ ಏನು ಕೇಂದ್ರ ಇದೆ ಅದನ್ನ ನಡೆಸಲಿಕ್ಕೆ ಒಂದು ಏಜೆನ್ಸಿನ ಕೂಡ ನಗರ ಸ್ಥಳೀಯ ಸಂಸ್ಥೆನೆ ಫೈನಲೈಸ್ ಮಾಡುತ್ತೆ ನಾವು ಇಲ್ಲಿ ಕೊಡೋದು ಕೇವಲ ಒಂದು ಅಪ್ರೂವಲ್ ಕೊಡ್ತೀವಿ ಮತ್ತು ಯಾವ್ದಾದ್ರು ಬಿಲ್ಡಿಂಗ್ ಗೆ ರೆಂಟ್ ಏನಾದ್ರೂ ತಗೊಳ್ತಾರಂದ್ರೆ ಅಂದ್ರೆ ಅದಕ್ಕೆ ಅಪ್ರೂವಲ್ಸ್ ಅನ್ನ ಕೊಡ್ತೀವಿ ಮತ್ತು ಯಾವ್ದಾದ್ರು ಸ್ವಂತ ಬಿಲ್ಡಿಂಗ್ ಇತ್ತು ಅಂದ್ರೆ ಅದಕ್ಕೆ ಏನಾದ್ರೂ ಸಣ್ಣ ಪುಟ್ಟ ರಿಪೇರಿಗಳು ಇತ್ತು ಇತ್ತು ಅದನ್ನ ಕೊಡ್ತೀವಿ ಮತ್ತೆ ವರ್ಷ ವರ್ಷ ಅದನ್ನ ನಡೆಸಲಿಕ್ಕೆ ಏನು ಆಪರೇಷನ್ ಮೈಂಟೆನೆನ್ಸ್ ಕಾಸ್ಟ್ ಇದೆ ಅದನ್ನ ನಾವು ಕೊಡ್ತೇವೆ ಅದು ನಿಮ್ಮ ಇಲಾಖೆಯಿಂದ ಕೋಡಲ್ಪಡುತ್ತೆ ಅಂದರೆ ನಿಮ್ಮ ಎಲ್ಎಂನ ಕೋಡಲ್ಪಡುತ್ತೆ ತಾವು ಅಭಿಯಾನ ನಿರ್ದೇಶಕರಾಗಿ ನಮ್ಮ ಕೇಳವರಿಗೆ ಹೇಳಬೇಕು ಈ ತರಹ ಒಂದು ಸಮೂಹ ಇಲ್ಲ ಒಂದಿಷ್ಟು ಜನರು ಈ ತರ ಶೆಲ್ಟರ್ಲೆಸ್ ಆಗಿದ್ದಾರೆ ಅಂತಂದ್ರೆ ಮೊತ್ತ ಮೊದಲನೇದಾಗಿ ಅವರು ಏನ್ ಮಾಡಬೇಕು ಹೇಗೆ ಯಾರನ್ನ ಅಪ್ರೋಚ್ ಮಾಡಬೇಕು ಅವರು ಮೊದಲು ನಗರ ಸ್ಥಳೀಯ ಸಂಸ್ಥೆಯನ್ನ ಅಪ್ರೋಚ್ ಮಾಡಬೇಕು ಯಾಕಂದ್ರೆ ಇದನ್ನ ನಾವು ಇಲ್ಲಿ ರಾಜ್ಯ ಮಟ್ಟದಲ್ಲಿ ಅನ್ನ ಕೊಡ್ತೀವಿ ಆದರೆ ನಮಗೆ ಯಾವುದೇ ಒಂದು ಅಪ್ರೂವಲ್ ಕೊಡ್ಬೇಕಂದ್ರೆ ಅಥವಾ ಯಾವ ನಗರ ಸ್ಥಳೀಯ ಸಂಸ್ಥೆಯಲ್ಲಿ ಇಂತಹ ಆಶ್ರಯ ಕೇಂದ್ರದ ಅವಶ್ಯಕತೆ ಇದೆ ಅಂತ ತಿಳ್ಕೊಳ್ಳೋದಿಕ್ಕೆ ಪ್ರಸ್ತಾವನೆಗಳು ಬರೋದು ಬಹಳ ಮುಖ್ಯ ನಗರ ಸ್ಥಳೀಯ ಸಂಸ್ಥೆ ಹೌದು ಸೊ ಈ ರೀತಿ ಏನಾದರೂ ಪಬ್ಲಿಕ್ ಇರಬಹುದು ಅಥವಾ ಯಾವ್ದಾದ್ರು ಎನ್ ಜಿ ಒರ್ಬಹುದು ಏನಾದರೂ ಕಂಡು ಬಂದ್ರೆ ಹೆಚ್ಚು ಜನ ನಮ್ಮ ನಗರ ಸ್ಥಳೀಯ ಸಂಸ್ಥೆ ವ್ಯಾಪ್ತಿನಲ್ಲಿ ಬೀದಿ ಬದಿಗಳಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಮಲಗ್ತಾ ಇದ್ದಾರೆ ಅಂದ್ರೆ ಅವರು ಮೊದಲು ನ ನಗರ ಸ್ಥಳೀಯ ಸಂಸ್ಥೆ ಅದು ಯಾವ ವ್ಯಾಪ್ತಿಗೆ ಬರುತ್ತೆ ಆ ನಗರ ಸ್ಥಳೀಯ ಸಂಸ್ಥೆಯನ್ನ ಅಪ್ರೋಚ್ ಮಾಡಬೇಕು ಏನು ಇನ್ಸ್ಟೆನ್ಸ್ ಅಂದ್ರೆ ಕೆಲವೊಮ್ಮೆ ಅಲ್ಲಿ ಆಶ್ರಯ ಕೇಂದ್ರ ನಡೀತಾ ಇರಬಹುದು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲದೆ ಇರಬಹುದು ಇದನ್ನೇ ಮುಖ್ಯವಾಗಿ ನಿಮ್ಮ ಹತ್ರ ನಮ್ಮ ಸಾರ್ವಜನಿಕರು ಈ ತರದಲ್ಲಿ ರೆಗ್ಯುಲರ್ ಆಗಿ ಯಾರಾದ್ರೂ ಮಲಗ್ತಾ ಇದ್ರೆ ಅವರಿಗೂ ಕೂಡ ಈ ಮಾಹಿತಿಯನ್ನ ಹೇಳುವುದರ ಮುಖಾಂತರ ಇಂತ ಕಡೆಯಲ್ಲಿ ಜಾಗ ಇದೆ ಅಂತ ಒಂದು ವ್ಯವಸ್ಥೆ ಕೊಟ್ಟಿದ್ದಾರೆ ಕೂಡ ಅನುಕೂಲ ಹೌದು ಖಂಡಿತ ನಗರ ಸ್ಥಳೀಯ ಸಂಸ್ಥೆಗಳು ಬಗ್ಗೆ ಸಾಕಷ್ಟು ವ್ಯಾಪಕ ಪ್ರಚಾರವನ್ನ ಮಾಡ್ತಾ ಇದಾರೆ ಇನ್ನೂ ಹೆಚ್ಚಿನ ಪ್ರಚಾರ ಕೂಡ ಮಾಡುವಂತ ಅವಶ್ಯಕತೆ ಇದೆ ಒಟ್ಟಾರೆಯಾಗಿ ಯಾರೇ ಒಬ್ರು ಬೀದಿ ಬದಿಯಲ್ಲಿ ರೈಲ್ವೆ ಸ್ಟೇಷನ್ ಬಸ್ ಸ್ಟಾಂಡ್ ನಲ್ಲಿ ಮಲಗಿದ್ರೆ ಅವ್ರಿಗೆ ನಗರ ಸ್ಥಳೀಯ ಸಂಸ್ಥೆಯನ್ನ ಅಪ್ರೋಚ್ ಮಾಡಿದ್ರೆ ಗೊತ್ತಾಗ್ತದೆ ಎಲ್ಲಿ ಇಂತ ಶೆಲ್ಟರ್ ಇದೆ ಅಂತ ಅಲ್ಲಿ ಅವರು ಆಶ್ರಯವನ್ನ ಪಡ್ಕೊಳ್ಬಹುದು ನೆಮ್ಮದಿಯ ಜೀವನವನ್ನ ಬದುಕೋದಕ್ಕೆ ಸಾಧ್ಯ ಆಗುತ್ತೆ ಹೌದು ಇದು ಬೀದಿ ಬದಿಯಲ್ಲಿ ಅಥವಾ ಎಲ್ಲ ರೋಡ್ ಸೈಡ್ ಅಲ್ಲಿ ಮಲಗುವಂತವರಿಗೆ ಆಯ್ತು ಇನ್ನು ಒಂದಿಷ್ಟು ಜನ ವಲಸೆ ಬಂದಿರ್ತಾರೆ ವಲಸೆ ಬಂದಿರೋರಿಗೆ ಶೆಲ್ಟರ್ ಇರೋದಿಲ್ಲ ವಲಸೆ ಬಂದಿರೋರ್ಗುನು ಕೂಡ ತಾತ್ಕಾಲಿಕ್ವಾಗಿ ಈ ಶೆಲ್ಟರ್ ನಲ್ಲಿ ಉಳ್ಸ್ಕೊಳೋದಿಕ್ಕೆ ಅವಕಾಶ ಇದೆ ಆದ್ರೆ ನಾನು ಈಗಾಗ್ಲೇ ಹೇಳಿರೋ ರೀತಿಯಲ್ಲಿ ಇದು ತಾತ್ಕಾಲಿಕ ವ್ಯವಸ್ಥೆ ಅಷ್ಟೇ ಇದು ಪರ್ಮನೆಂಟ್ ಅಲ್ಲ ಇಲ್ಲಿಂದ ನಾನ್ ಮನೆ ಮಾಡ್ಬಿಡ್ತೀನಿ ಅಂತ ಅವಕಾಶ ಕೊಡೋದಿಲ್ಲ ಇಲ್ಲ ಇದು ಗೆಸ್ಟ್ ಹೌಸ್ ರೀತಿಯಲ್ಲಿ ಅಲ್ಲ ಇದನ್ನ ಯಾರು ಈಗ ಯಾವುದೋ ಒಂದು ವ್ಯಾಪಾರದ ಕೆಲಸದ ಮೇಲೆ ಬಂದಿರ್ತಾರೆ ಅವರಿಗೆ ಹಣ ಖರ್ಚು ಮಾಡಿ ಯಾವುದೋ ಹೋಟೆಲ್ಗೋ ಲಾಡ್ಜ್ಗೋ ಗೋ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಅದಕ್ಕೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಮಲ್ಕೊಳ್ತಾರೆ ಏನೋ ಸಣ್ಣ ಪುಟ್ಟ ವ್ಯಾಪಾರ ಮಾಡುವಂಥವ್ರು ಅವ್ರಿಗೆ ಇದು ಒಂದು ಅವಕಾಶ ಟೆಂಪರರಿ ಅರೇಂಜ್ಮೆಂಟ್ ಅಂತ ಹೌದು ಹಾಗೇನೆ ಈ ಒಂದು ಕಾರ್ಯಕ್ರಮ ಸರಣಿಯ ಕೊನೆಯ ಹಂತಕ್ಕೆ ಬರ್ತಾ ಇರೋದ್ರಿಂದ ನಿಮ್ಮ ಎನ್ಎಂ ಮುಖ್ಯ ಧ್ಯೇಯೋದ್ದೇಶ ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನದ ಮುಖಾಂತರ ನಾವು ನಮ್ಮದು ಒಂದು ಮೂರ್ನಾಲ್ಕು ಕಾಂಪೊನೆಂಟ್ ಇದೆ ನಾವು ಮಹಿಳಾ ಸ್ವಸಹಾಯ ಗುಂಪುಗಳ ಮುಖಾಂತರ ಅವರಿಗೆ ಜೀವನೋಪಾಯಗಳನ್ನ ನೀಡುವ ಮುಖಾಂತರ ಅವರು ಬಡತನ ರೇಖೆಗಿಂತ ಮೇಲೆ ಬರಬೇಕು ಅಹ್ ಬಿ ಪಿ ಎಲ್ ಇಂದ ಎ ಪಿ ಎಲ್ ಆಗಬೇಕು ಅನ್ನೋ ಒಂದು ಯೋಜನೆ ಆರ್ ಎಲ್ ಎಂ ಇರ್ಬೋದು ಅದು ಮತ್ತು ಯುವಕ ಯುವತಿಯರೇನಿದ್ದಾರೆ ಏನಿದ್ದಾರೆ ಹದಿನೆಂಟರಿಂದ ಮೂವತ್ತೈದು ವಯೋಮಿತಿಯ ಯುವಕ ಯುವತಿಯರು ಅವರಿಗೆ ಕೌಶಲ್ಯಾಭಿವೃದ್ಧಿ ನೀಡೋದ್ರ ಮುಖಾಂತರ ಅವರು ಸ್ವಯಂ ಉದ್ಯೋಗ ಅಥವಾ ವೇಜ್ ಎಂಪ್ಲಾಯ್ಮೆಂಟನ್ನು ಪಡ್ಕೊಳ್ಳೋದಕ್ಕೆ ಅವರಿಗೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ತೀವಿ ಈ ಒಂದು ಕಾಂಪೊನೆಂಟ್ನ ಉದ್ದೇಶ ಏನು ಅಂದರೆ ಎಲ್ಲರೂ ಕೂಡ ಒಂದು ಉದ್ಯೋಗವನ್ನು ಪಡ್ಕೊಳ್ಬೇಕು ಅವ್ರ ಜೀವನೋಪಾಯವನ್ನು ಅವರು ಕಂಡುಕೊಳ್ಬೇಕು ಎಸ್ ಇ ಪಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಇರ್ಬೋದು ಅಥವಾ ಇ ಎಸ್ ಟಿ ಪಿ ಇರ್ಬೋದು ಅದರ ಒಂದು ಮುಖ್ಯ ಉದ್ದೇಶ ಆಗಿದೆ ಇನ್ನು ಬೀದಿ ಬದಿ ವ್ಯಾಪಾರಸ್ಥರಿಗೆ ಅವರು ಈಗಾಗಲೇ ತಮ್ಮ ಜೀವನೋಪಾಯವನ್ನು ಕಂಡುಕೊಂಡಿದ್ದಾರೆ ಆದರೆ ಆ ಜೀವನೋಪಾಯ ಕಂಡುಕೊಳೋದ್ರಲ್ಲಿ ಏನು ಅವರಿಗೆ ಸಣ್ಣ ಪುಟ್ಟ ಕಷ್ಟಗಳು ಆಗಿಂದ ಆಗೇ ಬರ್ತದೆ ಕಾಲ ಕಾಲಕ್ಕೆ ಬರ್ತದೆ ಅವರಿಗೆ ಯಾವ ರೀತಿ ನೆರವು ನಾವು ಮಾಡ್ಬೋದು ಅನ್ನೋ ಒಂದು ಯೋಜನೆ ನಾವು ಬೀದಿ ಬದಿ ವ್ಯಾಪಾರಸ್ಥರಿಗೆ ಮಾಡ್ತಾ ಇದ್ದೀವಿ ಅದಲ್ಲದೆ ನಗರ ಪ್ರದೇಶದಲ್ಲಿ ವಸತಿ ರಹಿತರಿದ್ದಾರೆ ಅವರಿಗೆ ತಾತ್ಕಾಲಿಕವಾಗಿ ಒಂದು ಆಶ್ರಯ ಅಥವಾ ತಂಗುದಾಣವನ್ನ ನೀಡೋದ್ರ ಮುಖಾಂತರ ಅವರು ನಿರಾಶ್ರಿತರಾಗಿ ಬೀದಿ ಬದಿಗಳಲ್ಲಿ ರೈಲ್ವೆ ಸ್ಟೇಷನ್ಸ್ ನಲ್ಲಿ ಬಸ್ ಗಳಲ್ಲಿ ಮಲಗಬಾರ್ದು ಅನ್ನೋ ಒಂದು ಯೋಜನೆ ಇದೆ ಒಟ್ಟಾರೆಯಾಗಿ ನಾವು ಜೀವನೋಪಾಯವನ್ನು ನೀಡುವುದಲ್ಲದೆ ಜೀವನವನ್ನು ಉತ್ತಮ ಇರಬಹುದು ಅಥವಾ ಈಗಷ್ಟೇ ಎಜುಕೇಶನ್ ಮುಗಿಸಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡಬೇಕು ಅಥವಾ ವೇಜ್ ಎಂಪ್ಲಾಯ್ಮೆಂಟ್ ಮಾಡಬೇಕು ಅಂತ ಯಾರು ಕನ್ಸ್ ಕಾಣ್ತಾ ಇರ್ತಾರೆ ಅವ್ರಿಗೆ ಕೂಡ ನಾವು ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡ್ತೀವಿ ಅದಲ್ಲದೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಅವ್ರಿಗೆ ಇರುವಂತಹ ಯೋಜನೆಗಳ ಜೊತೆಗೆ ಅವರು ಈಗಾಗ್ಲೇ ಮಾಡ್ತಾ ಇರೋ ಕೆಲಸಗಳ ಜೊತೆಗೆ ಅವರಿಗೆ ನಾವು ಬೆಂಬಲವಾಗಿ ಇನ್ನಷ್ಟು ಪ್ರೋತ್ಸಾಹವನ್ನ ನೀಡ್ತೀವಿ ಒಟ್ಟಾರೆಯಾಗಿ ಇದು ಒಂದು ಸೊಸೈಟಿಯ ಎಲ್ಲಾ ರೀತಿಯ ಜನರು ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಯಾವ್ದಾದ್ರೂ ಒಂದು ರೀತಿಯಲ್ಲಿ ಅವರ ಜೀವನವನ್ನು ಉತ್ತಮಗೊಳಿಸಿಕೆ ಮಾಡೋದಿಕ್ಕೆ ಈ ಒಂದು ಯೋಜನೆ ಪರಿಶ್ರಮ ಪಡ್ತಾ ಇದೆ ಆರ್ ಎಲ್ ಎಂ ಹಾಗೂ ಎನ್ ಯು ಎಲ್ ಎಂ ಈ ಒಂದು ಯೋಜನೆಗೆ ಸಂಬಂಧಪಟ್ಟ ಹಾಗೆ ಸುಮಾರು ಮೂರು ತಿಂಗಳುಗಳ ಕಾಲ ಈ ಕಾರ್ಯಕ್ರಮ ಪ್ರಸಾರ ಆಗಿದೆ ಎನ್ ಆರ್ ಎಲ್ ಎಮ್ ಇರಬಹುದು ಎನ್ ಯು ಎಲ್ ಎಮ್ ಇರಬಹುದು ಸಂಪೂರ್ಣವಾಗಿ ನಮ್ಮ ಗ್ರಾಮೀಣ ಪ್ರದೇಶ ಮತ್ತು ಪಟ್ಟಣ ಪ್ರದೇಶದ ಎಲ್ಲ ಮಹಿಳಾ ಅಭ್ಯರ್ಥಿಗಳೊಟ್ಟಿಗೆ ಪಟ್ಟಣ ಪ್ರದೇಶದಲ್ಲಿ ಯುವಕ ಯುವತಿಯರಿಗೂ ಕೂಡ ಹೆಚ್ಚಿನ ಅವಕಾಶವನ್ನು ಕೊಡ್ತಾ ಇದ್ದೀರಿ ಜೀವನವನ್ನು ಮೇಲೆತ್ತುವುದಕ್ಕೆ ಅವರಿಗೆ ಜೀವನವನ್ನು ಭದ್ರವಾಗಿ ಕಟ್ಟಿಕೊಳ್ಳುವುದಕ್ಕೆ ಜೀವನೋಪಾಯವನ್ನು ಕಲಿಸುವುದಕ್ಕೆ ಹತ್ತು ಹಲವು ಮಾರ್ಗಗಳನ್ನು ಹೇಳಿದ್ದೀರಿ ಅದರಲ್ಲಿ ಒಂದು ಮಾರ್ಗವನ್ನು ಆಯ್ಕೆ ಮಾಡಿಕೊಂಡ್ರೂ ಕೂಡ ಅವರ ಜೀವನ ಸುಭದ್ರ ಆಗುತ್ತೆ ಅದರೊಟ್ಟಿಗೆ ಸಮಾಜವನ್ನು ಕೂಡ ಮೇಲೆತ್ತುವುದಕ್ಕೆ ಸಾಧ್ಯ ಆಗುತ್ತೆ ಎನ್ನುವ ಆಶಯದೊಂದಿಗೆ ನಮಸ್ಕಾರ ಧನ್ಯವಾದ ನಮಸ್ತೆ ಕೆಳಗರೆ ಹಿಂದಿನ ವರ್ಷ ಜೂನ್ ತಿಂಗಳಿಂದ ಆರಂಭವಾದಂತಹ ಈ ಕೌಶಲ್ಯ ಕರ್ನಾಟಕ ಕಾರ್ಯಕ್ರಮ ಸರಣಿಯ ಕೊನೆಯ ಕಾರ್ಯಕ್ರಮ ಇದು ಈ ಕಾರ್ಯಕ್ರಮ ಸರಣಿಯಲ್ಲಿ ನೀವು ಜಿ ಟಿ ಟಿ ಸಿ ಸಿ ಡಾಕ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಮತ್ತು ಕೌಶಲ್ಯಾಭಿವೃದ್ಧಿ ನಿಗಮಕ್ಕೆ ಸಂಬಂಧಪಟ್ಟಂತಹ ಯೋಜನೆಗಳು ಎನ್ ಆರ್ ಎಲ್ ಎಮ್ ಮತ್ತು ಎನ್ ಯು ಎಲ್ ಎಮ್ ಯೋಜನೆಗಳಿಗೆ ಸಂಬಂಧಪಟ್ಟಂತಹ ಹಲವಾರು ಮಾಹಿತಿಗಳನ್ನು ತಿಳ್ಕೊಂಡಿದ್ದೀರಿ ಈ ಒಂದು ಕಾರ್ಯಕ್ರಮವನ್ನು ಪುನಃ ಕೇಳುವುದಕ್ಕೆ ನಿಮಗೆ ಇನ್ನೂ ಅವಕಾಶ ಇದೆ ನೀವು ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಳೂರ್ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ನಲ್ಲಿ ಪ್ಲೇಲಿಸ್ಟ್ನಲ್ಲಿ ಕೌಶಲ್ಯ ಕರ್ನಾಟಕ ಅಂತ ಒಂದು ಪ್ಲೇಲಿಸ್ಟ್ನಲ್ಲಿ ಸಿಗುತ್ತೆ ಅದನ್ನು ನೀವು ನೋಡಿ ಈಗಾಗಲೇ ಪ್ರಸಾರವಾದ ನಲವತ್ತೆಂಟು ಕಾರ್ಯಕ್ರಮಗಳನ್ನು ಕೇಳೋದಕ್ಕೆ ಅವಕಾಶ ಇದೆ ಇದರ ಉಪಯೋಗವನ್ನು ಪಡ್ಕೋತೀರಿ ಅನ್ನೋ ಆಶಯದೊಂದಿಗೆ ನಮಸ್ಕಾರ ಧನ್ಯವಾದ ಕೌಶಲ್ಯ ಕರ್ನಾಟಕ ಸರಣಿ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ ಎನ್ಯುಎಲ್ಎಂ ಯೋಜನೆ ಕುರಿತು ಕರ್ನಾಟಕ ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನದ ಅಭಿಯಾನ ನಿರ್ದೇಶಕರಾದ ಎನ್ ಮಂಜುಶ್ರೀ ಅವರೊಂದಿಗಿನ ಸಂವಾದ ಇದುವರೆಗೂ ಮೂಡಿಬಂತು ಪ್ರಸ್ತುತಿ ಎಸ್ಆರ್ ಭಟ್ ಪ್ರಾಯೋಜಕರು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ ಕರ್ನಾಟಕ ಸರ್ಕಾರ